ವಿಧಾನಸಭೆ ಕಲಾಪ ಆರಂಭ ಆಗಿದೆ. ಸದನದಲ್ಲಿ ಜಾರಕಿಹೊಳಿ ಸಿಡಿ ಕೇಸ್ ಕೋಲಾಹಲ ಹೇಳೋದು ಗ್ಯಾರಂಟಿ. ಆರು ಸಚಿವರೇ ಸಿದ್ದರಾಮಯ್ಯ ಅವರ ಟಾರ್ಗೆಟ್. ತಡೆಯಾಜ್ಞೆ ತಂದಂತಹ ಆರು ಸಚಿವರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿತಾರ. ಸದನದಲ್ಲಿ ಜಾರಕಿಹೊಳಿ ಸಿಡಿ ಕೇಸ್ ಕೋಲಾಹಲ ಎಬ್ಬಿಸಲಿದೆ. ತಡೆಯಾಜ್ಞೆ ತಂದಂತಹ ಆರು ಸಚಿವರೇ ಸಿದ್ದರಾಮಯ್ಯ ಅವರ ಟಾರ್ಗೆಟ್. ಆರು ಸಚಿವರ ರಾಜೀನಾಮೆಗೆ ಬಿಗಿಪಟ್ಟು. ಸದನದಲ್ಲಿ ಸಿಡಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜು. ಶಾಸಕರಿಗೆ ಸಿಡಿ ಹಂಚಿದ್ರು ಕೃಷ್ಣ ಬೈರೇಗೌಡ. ಉಭಯ ಸದನದಲ್ಲೂ ಸಿಡಿ ಪ್ರದರ್ಶಿಸಿ ಕಾಂಗ್ರೆಸ್ ಪ್ರತಿಭಟನೆ. ಈ ಮೂಲಕ ಬಿಜೆಪಿ ಮುಖಭಂಗಕ್ಕೆ ಸಿಡಿ ಪ್ಲಾನ್ ಮಾಡಿದೆ ಕಾಂಗ್ರೆಸ್. ಉಭಯ ಸದನದಲ್ಲೂ ಸಿಡಿ ಪ್ರದರ್ಶಿಸಿ ಕಾಂಗ್ರೆಸ್ ಪ್ರತಿಭಟನೆ. ಬಿಜೆಪಿ ಮುಖಭಂಗಕ್ಕೆ ಸಿಡಿ ಪ್ಲಾನ್ ಮಾಡಿದೆ ಕಾಂಗ್ರೆಸ್. ಸದನದಲ್ಲಿ ಸಿಡಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜಾಗಿದ್ದು. ಎಲ್ಲ ಶಾಸಕರಿಗೂ ಸಿಡಿ ಹಂಚಿದ್ರು ಕೃಷ್ಣ ಬೈರೇಗೌಡ. ಉಭಯ ಸದನದಲ್ಲೂ ಸಿಡಿ ಪ್ರದರ್ಶಿಸಿ ಕಾಂಗ್ರೆಸ್ ಪ್ರತಿಭಟನೆ. ಸಿಡಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಬಿಜೆಪಿ ಮುಖಭಂಗಕ್ಕೆ ಸಿಡಿ ಪ್ಲಾನ್ ಮಾಡಿದೆ ಕಾಂಗ್ರೆಸ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕೈಯಲ್ಲಿ ಸಿಡಿ ಹಿಡಿದು ಬರ್ತಾ ಇರೋದನ್ನು. ಬಿಜೆಪಿ ಮುಖಭಂಗಕ್ಕೆ ಈ ಸಿಡಿ ಪ್ಲಾನ್ ಮಾಡಿದೆ ಕಾಂಗ್ರೆಸ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕೈಯಲ್ಲಿ ಸಿಡಿ ಹಿಡಿದು ಬರ್ತಿದ್ದಾರೆ. ಎಲ್ಲ ಶಾಸಕರಿಗೂ ಸಿಡಿ ಹಂಚಿದ್ದಾರೆ ಕೃಷ್ಣ ಬೈರೇಗೌಡ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಎಂಎಲ್ಸಿ ಸಿಡಿ ಹಿಡಿದು ಬರ್ತಾ ಇರೋದನ್ನ. ನಾರಾಯಣ ಸ್ವಾಮಿ ಅವರು ಸಿಡಿ ಹಿಡಿದು ಬರ್ತಾ ಇದ್ದಾರೆ. ಈಗ ಹೀಗೆ ಎಲ್ಲರಿಗೂ ಕೈಗೂ ಕೂಡ ಸಿಡಿಯನ್ನ ಕೊಡಲಾಗಿದೆ. ಈ ಮೂಲಕ ಬಿಜೆಪಿಯ ಮುಖಭಂಗಕ್ಕೆ ಸಿಡಿ ಪ್ಲಾನ್ ಮಾಡಿಕೊಂಡಿದೆ ಕಾಂಗ್ರೆಸ್. ಎಂಎಲ್ಸಿ ನಾರಾಯಣ ಸ್ವಾಮಿ ಸಿಡಿ ಹಿಡಿದು ಬರ್ತಾ ಇದ್ದಾರೆ. ಉಭಯ ಸದನದಲ್ಲೂ ಸಿಡಿ ಹಿಡಿದು ಪ್ರತಿಭಟಿಸೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಸಿಡಿ ಪ್ರದರ್ಶಿಸಿ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾದ ಕಾಂಗ್ರೆಸ್. ಶಾಸಕರಿಗೆ ಸಿಡಿ ಹಂಚಿದ್ದಾರೆ ಕೃಷ್ಣ ಬೈರೇಗೌಡ. ಕೈಯಲ್ಲಿ ಸಿಡಿ ಹಿಡಿದು ಬರ್ತಿದ್ದಾರೆ ಎಂಎಲ್ಸಿ ನಾರಾಯಣ ಸ್ವಾಮಿ. ಸಿಡಿ ಹಿಡಿದು ಬಿಜೆಪಿ ಮುಖಭಂಗಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಜಾರಕಿಹೊಳಿ ಸಿಡಿ ಕೇಸ್ ಕೋಲಾಹಲ ಎಬ್ಬಿಸಲಿದೆ ಸದನದಲ್ಲಿ. ಇದಕ್ಕೆ ಸರ್ವಸನ್ನದ್ಧವಾಗಿದೆ ಕಾಂಗ್ರೆಸ್. ಧರಣಿ ಮುಂದುವರಿಸಲು ಕಾಂಗ್ರೆಸ್ ನಿರ್ಧಾರ. ಸಿಡಿ ಹಿಡಿದು ಪ್ರತಿಭಟಿಸೋದಕ್ಕೆ ಸಜ್ಜಾಗಿದೆ ಕಾಂಗ್ರೆಸ್. ಸಿಡಿ ಪ್ರದರ್ಶನಕ್ಕೆ ಸಜ್ಜಾದಂತಹ ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ ಸಿಡಿ ಹಂಚಿದ್ದಾರೆ ಕೃಷ್ಣ ಬೈರೇಗೌಡ. ಎಂಎಲ್ಸಿ ನಾರಾಯಣ ಸ್ವಾಮಿ ಕೂಡ ಕೈಯಲ್ಲಿ ಸಿಡಿ ಹಿಡಿದು ಬರ್ತಿದ್ದಾರೆ. ಈ ಮೂಲಕ ಬಿಜೆಪಿ ಮುಖಭಂಗಕ್ಕೆ ಪ್ಲಾನ್ ಮಾಡಿದೆ ಕಾಂಗ್ರೆಸ್. ನಿನ್ನೆಯೂ ಸದನದಲ್ಲಿ ಆರು ಸಚಿವರನ್ನ ಟಾರ್ಗೆಟ್ ಮಾಡಿದ್ರು ಸಿದ್ದು ಮತ್ತು ಡಿಕೆಶಿ. ಇಂದು ಸಿಡಿ ಕೇಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಶಾಸಕರ ಸಭೆಯಲ್ಲಿ ಎಲ್ರಿಗೂ ಸಿಡಿ ಹಂಚ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ. ಕೈಯಲ್ಲಿ ಸಿಡಿ ಹಿಡಿದು ಪ್ರತಿಭಟಿಸೋದಕ್ಕೆ ಸಜ್ಜಾಗಿದೆ ಕಾಂಗ್ರೆಸ್. ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಗಿರೀಶ್. ಸಿಡಿ ಹಿಡಿದು ಬಿಜೆಪಿ ಮುಖಭಂಗಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆಯಾ? ಯಾವ ರೀತಿಯ ಪ್ಲಾನ್, ಹೇಗೆ ಧರಣಿ ಮಾಡುವಂತಹ ನಿರ್ಧಾರ? ಪ್ರತಿಮಾ, ವಿಧಾನಸಭೆಯ ಒಳಗಡೆ ಕಾಂಗ್ರೆಸ್ ನಿನ್ನೆಯನ್ನು ಧರಣಿ ಆರಂಭಿಸಿತ್ತು, ಅದನ್ನ ಮುಂದುವರಿಸುವಂತ ಒಂದು ತೀರ್ಮಾನಕ್ಕೆ ಬಂದಿದೆ. ಇವತ್ತು ಕೂಡ ಸದನದ ಬಾವಿಗಿಳಿದು ಕಾಂಗ್ರೆಸ್ ತನ್ನ ಧರಣಿಯನ್ನ ಮುಂದುವರಿಸುತ್ತೆ. ಇವತ್ತಿನ ಧರಣಿ ಸ್ವಲ್ಪ ವಿಭಿನ್ನವಾಗಿ ಪ್ರದರ್ಶನ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿರುವಂತದ್ದು. ಕಾಂಗ್ರೆಸ್ ಹಿರಿಯ ನಾಯಕರ ಸಭೆ ನಡೀತು ಸದನ ಆರಂಭಕ್ಕೂ ಮುನ್ನ. ಸೊ ಈ ಸಭೆಯಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಬಹುತೇಕ ಸಿಡಿಗಳನ್ನ ಈಗಾಗಲೇ ತರಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕರು. ಆ ಸಿಡಿಗಳನ್ನ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ನ ಶಾಸಕರಿಗೆ ಹಂಚಿರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ರಾ.
ಸೊ ಇದೀಗ ಏನು ಸದನ ಆರಂಭ ಆಗಿದೆ, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ತಮ್ಮ ಸಭೆಯನ್ನ ಮುಗಿಸಿ ಸದನದ ಕಡೆ ತೆರಳ್ತಾ ಇದಾರೆ. ಸಿದ್ದರಾಮಯ್ಯ ಅವರು ಕೂಡ ಈಗ ಸದನದ ಕಡೆ ತೆರಳ್ತಾ ಇದಾರೆ. ಯಾವ ರೀತಿಯ ಪ್ರತಿಭಟನೆ ಮಾಡಿದ್ರೆ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಮುಜುಗರ ತರುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಪ್ರಥಮ ಗಿರೀಶ್, ತಡೆಯಾಜ್ಞೆ ತಂದಂತಹ ಆರು ಸಚಿವರ ರಾಜೀನಾಮೆಗೆ ಇವತ್ತು ಕೂಡ ಬಿಗಿಪಟ್ಟು ಹಿಡಿತಾರ ಅಂತ ಅವರನ್ನೇ ಟಾರ್ಗೆಟ್ ಮಾಡಲಾಗಿತ್ತು ನಿನ್ನೆ, ಇದು ಇಂದು ಕೂಡ ಮುಂದುವರಿಯುತ್ತ? ಹಾ ಖಂಡಿತ ಪ್ರತಿಮ. ಏನು ಆರು ಜನ ಸಚಿವರು ಕೋರ್ಟ್ ಮೊರೆ ಹೋಗಿ ಸ್ಟೇಟ್ ಇಟ್ಕೊಂಡು ಬಂದಿದ್ದಾರೆ, ಅವರನ್ನ ಅವರು ನೈತಿಕವಾಗಿ ಸಚಿವ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನು ನಿನ್ನೆ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಆ ಒಂದು ತಮ್ಮ ಅಭಿಪ್ರಾಯಕ್ಕೆ ಬದ್ಧರಾಗಿ ಇವತ್ತು ಆ ಹೋರಾಟವನ್ನ ಮುಂದುವರಿಸ್ತಾರೆ. ಅದರ ಜೊತೆಗೆ 376 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಬೇಕು, ಅದು ರಮೇಶ್ ಜಾರಕಿಹೊಳಿ ಅವರ ಸಿಡಿ ವಿಚಾರವಾಗಿ ಅನ್ನುವಂತ ಒಂದು ಆಗ್ರಹ ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ರು. ಯಾಕಂದ್ರೆ ಆ ಮಹಿಳೆ ಸಂತ್ರಸ್ತೆ ಮಹಿಳೆ ವಿಡಿಯೋ ಆಧಾರದ ಮೇಲೆ 376 ಅಡಿಯಲ್ಲಿ ಕೇಸ್ನ ದಾಖಲಿಸಿಕೊಳ್ಬೇಕಾಗುತ್ತೆ. ನಿರ್ಭಯ ಪ್ರಕರಣದ ಬಳಿಕ ಏನು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇದೆ ಆ ಪ್ರಕಾರ ರಾಜ್ಯ ಸರ್ಕಾರ ಕೇಸ್ಗಳನ್ನ ದಾಖಲಿಸಿಕೊಂಡಿಲ್ಲ, ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಅನ್ನುವಂತ ಆರೋಪವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು. ಹಾಗಾಗಿ ಆ ಒಂದು ವಿಚಾರವಾಗಿಯೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಧರಣಿಯನ್ನ ಮುಂದುವರಿಸಲಿದ್ದಾರೆ. ಪ್ರತಿಮಾ, ಎಸ್, ಉಭಯ ಸದನದಲ್ಲೂ ಹಾಗಿದ್ರೆ ಸಿಡಿ ಪ್ರದರ್ಶಿಸಿ ಕಾಂಗ್ರೆಸ್ ಪ್ರತಿಭಟಿಸೋದಕ್ಕೆ ಸಜ್ಜಾಗಿದೆ. ಹಾ ಖಂಡಿತ ಪ್ರತಿಮಾ, ಸಿಡಿಯನ್ನ ಪ್ರದರ್ಶನ ಮಾಡುವ ಮೂಲಕ ಸರ್ಕಾರಕ್ಕೆ ಮುಜುಗರವನ್ನ ತೆರೆಯುವಂತ ಒಂದು ಪ್ರಯತ್ನವನ್ನ ಇವತ್ತಿನ ಉಭಯ ಸದನಗಳು ಪರಿಷತ್ ಮತ್ತು ವಿಧಾನಸಭೆ ಎರಡರಲ್ಲೂ ಕೂಡ ನಡೆಸುವಂತ ನಿರ್ಧಾರಕ್ಕೆ ಕಾಂಗ್ರೆಸ್ನ ಎರಡೂ ಸದನದ ಶಾಸಕರು ಬಂದಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ತಮ್ಮ ಮಾಹಿತಿಗೆ. ಉಭಯ ಸದನದಲ್ಲೂ ಸಿಡಿ ಪ್ರದರ್ಶಿಸಿ ಕಾಂಗ್ರೆಸ್ ಪ್ರತಿಭಟಿಸುವುದಕ್ಕೆ ಸನ್ನದ್ಧಾಗಿದೆ. ಇವತ್ತು ಕೂಡ ತಡೆಯಾಜ್ಞೆ ತಂದಂತಹ ಆ ಆರು ಸಚಿವರೇ ಟಾರ್ಗೆಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.